ಲಿಂಬೆನಾಡಿನಲ್ಲಿ 2A ಮೀಸಲಾತಿಯ ಅದ್ದೂರಿ ಸಮಾವೇಶ. ಲಿಂಬೆನಾಡದ ಇಂಡಿಯಲ್ಲಿ ಗಡಿನಾಡು ಲಿಂಗಾಯತ ಪಂಚಮಸಾಲಿ 2A ಮೀಸಲಾತಿ ಹಕ್ಕೊತ್ತಾಯ ಮತ್ತು ರಾಷ್ಟ್ರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮನವರ 244ನೇ ಜಯಂತ್ಯೋತ್ಸವ ಹಾಗೂ 199ನೇ ವಿಜಯೋತ್ಸವ ನಡೆಯಿತು. ಈ ಸಮಾರಂಭವು ಇಂಡಿ ಶಹರದಲ್ಲಿ ಸೋಮವಾರದಂದು ಧನಶೆಟ್ಟಿ ಮಂಗಲ ಕಾರ್ಯಾಲಯ ಸಿಂದಗಿ ರೋಡ್ ಇಂಡಿಯಲ್ಲಿ ಜರುಗಿತು. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ಪ್ರಥಮ ಪಂಚಮಸಾಲಿ ಜಗದ್ಗುರು ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿ ವಹಿಸಿದ್ದು ಘನ ಅಧ್ಯಕ್ಷತೆಯನ್ನ ವಿಜಯಾನಂದ ಕಾಶ್ಯಪ್ಪನವರ್ ಮಾಜಿ ಶಾಸಕರು ಹಾಗೂ ಉದ್ಘಾಟನೆಯನ್ನ ವಿಜಯಪುರ ಶಾಸಕರಾದ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರು ನೆರವೇರಿಸಿದ್ರು. ಇನ್ನು ಅನೇಕ ಗಣ್ಯರು ಆಗಮಿಸಿದ್ರು. ಕಾರ್ಯಕ್ರಮದಲ್ಲಿ ಅಪಾರ ಪ್ರಮಾಣದಲ್ಲಿ ಪಂಚಮಸಾಲಿ ಸಮಾಜದವರು ಉಪಸ್ಥಿತರಿದ್ದು ವೇದಿಕೆಯ ಮೇಲೆ ವಿವಿಧ ರಾಜಕೀಯ ಪಂಚಮಸಾಲಿ ಹಿರಿಯ ಕಿರಿಯ ಮುಖಂಡರು ಹಾಜರಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ್ರು. ಸಮಾರಂಭದಲ್ಲಿ ಅಸಂಖ್ಯ ಪಂಚಮಸಾಲಿ ಸಮಾಜ ಬಾಂಧವರು ಭಾಗಿಯಾಗಿದ್ರು. ಈಗಾಗಲೇ ಹುಕ್ಕೇರಿಯಲ್ಲಿ ನಡೆದಂತಹ ಸಮಾವೇಶದಲ್ಲಿ ಒಂದು ನಿರ್ಣಯವನ್ನು ಪಾಸ್ ಮಾಡಿದ್ದೀವಿ. ಸಮಯ ಕಡಿಮೆ ಇರೋದ್ರಿಂದ ಸರ್ಕಾರಕ್ಕೆ ಮತ್ತಷ್ಟು ಒತ್ತಡ ಹಾಕಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಅಂತಿಮವಾಗಿರ್ತಕ್ಕಂಥ ನಿರ್ಣಯದ ಹೋರಾಟವನ್ನ ಮತ್ತೊಮ್ಮೆ ಬೆಂಗಳೂರಿನ ವಿಧಾನಸೌಧ ಮುಂಭಾಗದಲ್ಲಿ ವಿರಾಟ್ ಪಂಚಶಕ್ತಿ ಸಮಾವೇಶದ ಹೆಸರಿನಲ್ಲಿ 25 ಲಕ್ಷ ಪಂಚಮಸಾಲಿಗಳನ್ನು ಕೂಡಿಸಿಬಿಟ್ಟು ವಿಧಾನಸೌಧಕ್ಕೆ ಮಹಾಮುತ್ತಿಗೆ ಇರುವಂತಹ ಕಾರ್ಯಕ್ರಮದ ಹಿನ್ನೆಲೆ ಒಳಗೆ ಇವತ್ತು ಇಂಡಿ ತಾಲೂಕಿನಲ್ಲಿ ಗಡಿನಾಡು ಪಂಚಮಸಾಲಿ ಬೃಹತ್ ಸಮಾವೇಶ ಎನ್ನುವಂತಹ ಹೆಸರಿನಲ್ಲಿ ಇವತ್ತು ಅದ್ದೂರಿಗೆ ಏರ್ಪಟ್ಟಿರ್ತಕ್ಕಂಥ ಈ ಸಮಾವೇಶವನ್ನು ದೀಪವನ್ನು ಬೆಳಗಿಸಿ ಉದ್ಘಾಟಿಸಿರ್ತಕ್ಕಂತಹ ನಮ್ಮ ಮೀಸಲಾತಿ ಚಳವಳಿಯ ಸ್ವಾಗತ ಸಮಿತಿಯ ಅಧ್ಯಕ್ಷರು ಸಮಾಧಿಗೋಸ್ಕರವಾಗಿ ಮಂತ್ರಿ ಸ್ಥಾನವನ್ನು ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಲೋಕಸಭೆಯಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿ 2A ಹಿಂದುಳಿದ ವರ್ಗದ ಸಮಾಜಕ್ಕೆ ಏನೇ ಮೀಸಲಾತಿ ಕೊಡಬೇಕಾದ್ರೆ ರಾಜ್ಯ ಸರ್ಕಾರಕ್ಕೆ ಮತ್ತೆ ವಾಪಸ್ ಅಧಿಕಾರ ಕೊಟ್ಟಿದ್ದಾರೆ. ಇವತ್ತು ನಾವು ಬಸವರಾಜ ಬೊಮ್ಮಾಯಿ ಕೇಳ್ತಾ ಇದ್ದೀವಿ, ನಾವು ಕೇಂದ್ರ ಸರ್ಕಾರ ಕೇಳುವುದಿಲ್ಲ, ಕೇಂದ್ರ ಸರ್ಕಾರ ವ್ಯಾಪ್ತಿಯಲ್ಲಿ ನಾವಿಲ್ಲ. 3B 2A ಕೇಳ್ತಾ ಇದ್ದೀವಿ. ಇವತ್ತು ಹಲವಾರು ಸಮಾಜ ಇವತ್ತು ಎಷ್ಟಿಗೆ ಹೋಯ್ತು, ನಾಳೆ ಹಾಲುಮತ ಸಮಾಜ ಎಷ್ಟಿಗೆ ಹೋಯ್ತಂದ್ರೆ ಅಷ್ಟೆಲ್ಲ ಖಾಲಿ ಉಳಿತದೆ. ಅಲ್ಲಿ ನಮ್ಮ ಸಮಾಜವನ್ನು ಆರ್ಥಿಕವಾಗಿಯೂ ಸಹ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದು ಸಂವಿಧಾನದಲ್ಲಿ ಹೇಳಿದ್ದಾರೆ, ಕಾಲಕಾಲಕ್ಕೆ ಮೀಸಲಾತಿಯ ಪರಿಷ್ಕರಣೆ ಆಗಬೇಕು, ಶಾಶ್ವತವಾದಂಥ ಹಿಂದುಳಿದ ಆಯೋಗ ಹಿಂದುಳಿದ ಸೆಂಟ್ರಲ್ನಲ್ಲೂ ಮಾಡಬೇಕಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಾಗಿನ ಹಿಡಿದು ಕಾಯಂ ಆಯೋಗ ಅದಾವೆ. ಯಾಕದಾವ ಅಂದ್ರೆ ಒಂದೊಂದು ಘಟ್ಟದಲ್ಲಿ ಒಂದೊಂದು ಸಮುದಾಯ ಶ್ರೀಮಂತ ಆಗ್ತದೆ, ಒಂದೊಂದು ಸಮುದಾಯ ಹಿಂದುಳಿತೈತಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.